ಇನ್ನು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ ಅಂತ ಸಿಎಂ ಒಪ್ಪಿದ್ದಾರೆ. ಕದ್ದು ಮಾಲು ನಿಮ್ಮ ಬಳಿನೇ ಇದೆ, ಇದಕ್ಕಿಂತ ಸಾಕ್ಷಿ ಏನ್ ಬೇಕು? ಸಿಎಂ ರಾಜೀನಾಮೆಗೆ ವಿಪಕ್ಷ ನಾಯಕ ಅಶೋಕ ಆಗ್ರಹಿಸಿದ. ಕಾನೂನಿಗೆ ತಲೆಬಾಗಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟರು. ಸಿದ್ದರಾಮಯ್ಯ ಕೂಡ ಬಿಎಸ್ವೈ ರಂತೆ ರಾಜೀನಾಮೆಯನ್ನ ಕೊಡ್ಲಿ. ಡಿಕೆಶಿ ಒಳಗಡೆ ಒಂದು ಮಾತಾಡ್ತಾರೆ, ಹೊರಗಡೆ ಮತ್ತೊಂದು ಮಾತಾಡ್ತಾರೆ. ನಾನು ಸನ್ಯಾಸಿ ಅಲ್ಲ ಅಂತ ಡಿಕೆಶಿ ಹಲವು ಬಾರಿ ಈಗಾಗಲೇ ಹೇಳಿದ್ದಾರೆ. ಸಿಎಂ ಯಾರಾಗಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಲಿ, ಆದರೆ ಮೊದಲಿಗೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಂತ ಆಗ್ರಹಿಸಿದ್ದಾರೆ ಆರ್ ಅಶೋಕ್. ಸಿದ್ದರಾಮಯ್ಯನವರು ತಾವು ಹೇಳ್ದಂಗೆ ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಯಾವುದಕ್ಕೂ ಸೈನ್ ಹಾಕಿಲ್ಲ. ನೆನ್ನೆನೂ ಹೇಳಿದ್ರು ನೀವು, ಅದು ಅವರೇನು ಕಾರ್ ಮೇಲೆ ಹತ್ತದಾಗ ಹೇಳಿದ್ರು, ಕರೆಕ್ಟಾ? ಕಾರ್ ಮೇಲೆ ಹತ್ತಾಗ ನಾನು ಯಾವುದಕ್ಕೂ ಸಹಿ ಹಾಕಿಲ್ಲ. ಇನ್ನೊಂದು ವರ್ಡ್ ಏನೋ ಹೇಳಿದ್ರು, ಹಾಂ ನಾನೇನು ಫೈಲೇ ನೋಡಿಲ್ಲ ಅಂತ. ನಾನು ಅವ್ರು ಕೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಸೈನ್ ಹಾಕದೇ ಇರ್ಬೋದು, ಮಾಲು ನಿಮ್ಮ ಹತ್ರ ಇದೆಲ್ಲ, ಕದ್ದು ಮಾಲು ನಿಮ್ಮ ಹತ್ರ ಸಿಕ್ಕಾಕೊಂಬಿಟ್ಟೈತಲ್ಲ, ಕದ್ದು ಮಾಲು ನಿಮ್ಮ ಹತ್ರ ಸಿಕ್ಕಾಕೊಂಬಿಟ್ಟಿದೆ. ನೀವೇ ಹೇಳಿದ್ದೀರ ಅದಕ್ಕೆ 62 ಕೋಟಿ ಅಂತ, ಅದು ಹಾಂ ಕೊಡಿ ಅಂತ ಹೇಳ್ಬಿಟ್ಟಿದ್ದೀರಲ್ಲ, ಇನ್ನು ಇದಕ್ಕಿಂತ ಸಾಕ್ಷಿ ಏನು ಬೇಕು ನಿಮಗೆ? ಇದಕ್ಕಿಂತ ಸಾಕ್ಷಿ ಏನು ಬೇಕು ಹೇಳಿ? ನೀವೇ ಒಪ್ಕೊಂಬಿಟ್ಟಿದ್ದೀರ ನಮ್ಮ ಮಾಲು ನನ್ನ ಹತ್ರ ಐತೆ, 5 ಲಕ್ಷ ಸಿಕ್ಕಾಕೊಂಡು ನೀವೇ ಒಪ್ಕೊಂಡ್ಮೇಲೆ ಇನ್ನು ಇದರಿಂದ ನೀವು ಆಚೆ ಬರೋದನ್ನ ಹೆಂಗೆ ಅಂತ ಯೋಚನೆ ಮಾಡಿ. ಕಾನೂನು ಪ್ರಕಾರ ಹೋರಾಟ ಇದರಿಂದ ಏನು ಬರಲ್ಲ, ಹೋರಾಟ ಅಲ್ಲ, ಕಾನೂನು ಪ್ರಕ್ರಿಯೆಯಲ್ಲಿ ನೀವು ಕಾನೂನಿಗೆ ತಲೆಬಾಗ್ಬೇಕು. ನೀವು ಯಾವ ರೀತಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಒಂದು ಮಾಡೆಲ್ ಆದರೂ ಇವ್ರು ಹೇಳ್ತಾರೆ ಅದೇ ಪ್ರಕರಣ ಬೇರೆ ಅಂತ. ಅವರು ನೆನ್ನೆ ನಾನು ಎಲ್ಲ ನೋಡ್ತೀನಿ, ಎಲ್ಲ ಕಾಂಗ್ರೆಸ್ ಅವರು ಹೇಳ್ತಾವ್ರೆ ಅದೇ ಪ್ರಕರಣ ಬೇರೆ ಅಂತ. ಅಲ್ಲ ಇದೇ ಪ್ರಕರಣ ಬೇರೆ ಅಂತ, ಅದೇ ಬೇರೆ ಇದೇ ಬೇರೆ. ಅದು ಕ್ಯಾಶಲ್ಲಿ ತಗೊಂಬಿಟ್ರಂತೆ, ಅದೇನೋ ಚೆಕ್ಕಲ್ಲಿ ತಗೊಂಬಿಟ್ರಂತೆ. ಏನಕ್ಕೆ? ಲ್ಯಾಂಡ್ಗೆ. ನೀನು ಡೈರೆಕ್ಟಾಗಿ ಲ್ಯಾಂಡೇ ತಗೊಂಬಿಟ್ಟಲ್ಲ ನೀನು. ನಾನು ಇದೆಲ್ಲ ಆಲ್ ಇಂಡಿಯಾ ನೆನ್ನೆ ಆಲ್ ಇಂಡಿಯಾ ಚಾನೆಲ್ಸ್ ಎಲ್ಲ ನೋಡಿದೆ, ಇದ್ರ ಪರ್ಮಿಷನ್ ಬಗ್ಗೆ ಎಲ್ಲೂ ನಾನು ನೋಡಲಿಲ್ಲ ಚರ್ಚೆ ನಡೀತಾ ಇರೋದು. ಆಲ್ ಇಂಡಿಯಾ ಚಾನೆಲ್ಗಳಲ್ಲಿ ಎಲ್ಲ ಡಿ ಕೆ ಶಿವಕುಮಾರ್ ಅವರು ಒಳಗಡೆ ಒಂದು ಹೊರಗಡೆ ಒಂದು ಅಂತಲೇ ಹೇಳ್ತಾ ಇರೋದಲ್ಲಿ ಪದೇ ಪದೇ ಹೇಳಿದ್ದಾರೆ. ನಾನು ಸನ್ಯಾಸಿ ಅಲ್ಲ, ನಾನು ಸನ್ಯಾಸಿ ಅಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟಿದ್ದಾರೆ, ಪದೇ ಪದೇ ಹೇಳಿದ್ದಾರೆ. ಈಗ ಒಂದು ನಮ್ಮ ಹೋರಾಟದ ಫಲವಾಗಿ ಒಂದು ಮಿನಿಸ್ಟ್ರು ವಿಕೆಟ್ ಬಿದ್ದಿದೆ, ಈಗ ಮುಖ್ಯಮಂತ್ರಿ ವಿಕೆಟು ಬೀಳಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.